ನಮಸ್ಕಾರ ಇದು ಕನ್ನಡ ಟಿವಿ ಅಗ್ರವರ್ತೆ ನಾನು ಶಿವಕುಮಾರ್ ಕನ್ನಡ ನಾಡಿನ ಮೂಲೆ ಮೂಲೆಯ ಸುದ್ದಿಗಳನ್ನು ನಿಮಗಾಗಿ ಮುಟ್ಟಿಸುವ ವಿಶೇಷ ವಾರ್ತಾ ಪ್ರಸಾರ ನಿಮಗಾಗಿ ಇದೀಗ ಸುದ್ದಿಯ ವಿವರಗಳು ಶಹಪುರ ತಾಲೂಕಿನಲ್ಲಿ ಬರುವ ಧೋರನಹಳ್ಳಿ ಹೈಯಾಳ್ ಕೊಂಕಲ್ ಹೊರಸ್ಗುಂಡ್ಗಿ ರಸ್ತಾಪುರ್ ಮದ್ರಿಕಿ ಚಾಮನಾಳ್ ಬೀರ್ನೂರ್ ಹೋತ್ಪೇಟ್ ಐಕೂರ್ ಗ್ರಾಮ ಪಂಚಾಯತ್ಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಕಾನೂನಿನ ವ್ಯಾಪ್ತಿಯಲ್ಲಿ ಖರ್ಚು ಮಾಡದೆ ತಮಗಿಷ್ಟ ಬಂದಂತೆ ಮತ್ತು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸಾರ್ವಜನಿಕರ ಹಣ ದುರ್ಬಳಕೆ ಮಾಡಿದ್ದಾರೆ ಜೊತೆಗೆ 14 ಮತ್ತು 15ನೇ ಸಾಲಿನ ಹಣಕಾಸಿನ ಬಿಡುಗಡೆಯ ಶೇಕಡ 70ರಷ್ಟು ಬೋಗಸ್ ಬಿಲ್ ಮಾಡಿದ್ದಾರೆ ಎಸ್ಸಿಪಿ ಮತ್ತು ಟಿಎಸ್ಪಿ ಕ್ಷೇಮಾಭಿವೃದ್ಧಿ ಬಳಕೆ ಮಾಡಿಲ್ಲ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಯಡಿ ಬಿಡುಗಡೆಯಾದ ಅನುದಾನಕ್ಕೆ ಲೆಕ್ಕವೇ ಇಲ್ಲ ತಾಲೂಕಿನ ಯಾವುದೇ ಪಂಚಾಯಿತಿಯಲ್ಲಿ ಸಾಮಾಜಿಕ ಆಡಿಟ್ ಮಾಡಿಸಿರುವುದಿಲ್ಲ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಇಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗೆ ಹಲವಾರು ಹಕ್ಕೊತ್ತಾಯಗಳನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಾಲೂಕು ಪಂಚಾಯತ್ ಆವರಣದಲ್ಲಿ ಪ್ರತಿಭಟನೆ ಮಾಡಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಚನ್ನಬಸಪ್ಪ ಬಿ ದೊಡ್ಡಮನಿ ಕನ್ನಡ ಟಿವಿ ಶಾಪುರ ಇಂದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಿಯೋಗದ ಜಿಲ್ಲಾ ಸಮಿತಿ ಯಾದಗಿರಿ ಅವರಿಂದ ಹಮ್ಮಿಕೊಳ್ಳಲಾದಂಥ ಧರಣಿ ಕುರಿತಾಗಿ ಇವರೇನು ಎಲ್ಲ ಸಮಸ್ಯೆಗಳನ್ನು ನಮ್ಮ ತಾಲೂಕು ಪಂಚಾಯತಿ ಗಮನಕ್ಕೆ ತಂದಿದ್ದಾರೆ ಇದನ್ನು ಸೂಕ್ತವಾಗಿ ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ವಹಿಸಲಾಗುವುದೆಂದು ಎಲ್ಲರಿಗೂ ತಿಳಿಸ್ತಾ ಇದ್ದೇನೆ ತಮ್ಮ ಹೆಸರು ರಾಘವೇಂದ್ರ ಕುಲಕರ್ಣಿ ತಾಲೂಕು ಯೋಜನಾ ಅಧಿಕಾರಿಗಳು ತಾಲೂಕು ಪಂಚಾಯತ್ ಶಾಖೆ ಇವತ್ತು ನಾವು ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ವತಿಯಿಂದ ಶಾಪುರ ತಾಲೂಕು ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ವಿ ಬಹುಶಃ ಪ್ರತಿಭಟನೆ ವಿಷಯ ಸಾಮಾಜಿಕ ಜಾಲತಾಣದ ಈಗಾಗಲೇ ಅನೇಕ ಸಂಘಟನೆಯ ಮುಖಂಡರುಗಳಿಗೆಲ್ಲರೂ ಕೂಡ ಗೊತ್ತಾಗಿದೆ ಬಹುಶಃ ನಾನು ಒಂದು ಮಾಧ್ಯಮದ ಮುಖಾಂತರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಗ್ರಾಮಗಳ ಅಭಿವೃದ್ಧಿಗಾಗಿ ಜನರ ಕಲ್ಯಾಣಕ್ಕಾಗಿ ಆರಂಭಗೊಂಡಂಥ ಗ್ರಾಮ ಪಂಚಾಯಿತಿ ಇಲಾಖೆ ಏನಿದೆ ಬಹುಶಃ ಸಂಪೂರ್ಣವಾಗಿ ಅದಗೆಟ್ಟಿದೆ ಲೂಟಿಕೋರ ವ್ಯವಸ್ಥೆಗೆ ಗ್ರಾಮ ಪಂಚಾಯಿತಿ ಇಲಾಖೆಯ ಅನೇಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಇವತ್ತು ಲೂಟಿಕೋರ ಅಧಿಕಾರಿಗಳ ಅಸ್ತ್ರಗಳಾಗಿದವೆ ಅಂತ ನಮಗೆ ಅನಿಸ್ತದೆ ಯಾಕಂದರೆ ಪ್ರತಿ ಸುಮಾರು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಇವತ್ತು ಗ್ರಾಮ ಪಂಚಾಯಿತಿಗೆ ಮೀಸಲಿಟ್ಟರು ಕೂಡ ಇವತ್ತು ಹಳ್ಳಿಗಳ ಸ್ಥಿತಿಗತಿ 70ರ ಕಾಲಘಟ್ಟದಲ್ಲಿ ಇವೆ ಅದಕ್ಕೆ ತಾಜಾ ಉದಾಹರಣೆ ಅಂದರೆ ನಮ್ಮ ಶಾಪುರ ತಾಲೂಕಿನ ಬೇರೆ ಯಾವುದು ಕೂಡ ನಾವು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇವತ್ತು ಶಾಪುರ ತಾಲೂಕಿನಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಲೂಟಿಕೋರ ವ್ಯವಸ್ಥೆಯಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಎಷ್ಟು ಪರ್ಸೆಂಟೇಜ್ ನಮಗೆ ಕೊಡ್ತೀರಿ ಎಷ್ಟು ಪರ್ಸೆಂಟೇಜ್ ನೀವು ತೊಳ್ತೀರಿ ಎಷ್ಟು ಪರ್ಸೆಂಟ್ ಇವೋ ಕೊಡ್ತೀರಿ ಎಷ್ಟು ಪರ್ಸೆಂಟ್ ಜೈ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಬಹಿರಂಗವಾಗಿ ಇವತ್ತು ಲಂಚವನ್ನು ಪಡೆದುಕೊಳ್ಳೋ ಮಟ್ಟಿಗೆ ಇವತ್ತಿನ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಮತ್ತು ಅಲ್ಲಿನ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕೆಟ್ಟೋಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ವಿಶೇಷವಾಗಿ ದೋರ್ನಹಳ್ಳಿ ಟಿವಡಗೇರ ಕೊಂಕಲ ಹುರ್ಸ್ಗುಂಡಿಗೆ ಐಕೂರು ಮತ್ತು ಕಾಡಂಗೇರ ನಾಗನಟಿಗೆ ಅನೇಕ ಗ್ರಾಮ ಪಂಚಾಯಿತಿಗಳ ವಿಷಯವನ್ನು ಇಟ್ಟುಕೊಂಡು ಇವತ್ತು ಅಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರದ ಕುರಿತು ಈ ಕೂಡಲೇ ತನಿಖೆ ಆಗಬೇಕು ಒಂದು ತನಿಖಾ ತಂಡವನ್ನು ನೇಮಿಸಬೇಕು ನೇಮಿಸೋದ್ರ ಮುಖಾಂತರ ಈ ಲೂಟಿಕೋರ ಅಧಿಕಾರಿಗಳಿಗೆ ಒಂದು ತಕ್ಕ ಪಾಠವನ್ನು ಕಾನೂನಾತ್ಮಕವಾಗಿ ನೀಡಬೇಕು ನೀಡಿದಾಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಮ್ಮ ಭೀಮವಾದ ತಾಲೂಕು ಸಮಿತಿ ಶಾಪುರ ತಾಲೂಕು ಸಮಿತಿ ರಾಜು ಸಲ್ದಾಪುರ್ ಮತ್ತು ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಆಗಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ ಈ ಕೂಡಲೇ ನಾವು ನೀಡಿದಂಥ ಎಲ್ಲ ಹಕ್ಕೊತ್ತಾಯಗಳನ್ನು ಬಗೆಹರಿಸಬೇಕು ಜೊತೆಗೆ ಲೂಟಿಕೋರ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಿ ಅವರ ಮೇಲೆ ಅವ್ರನ್ನ ಸಾಧ್ಯವಾದರೆ ಅವರ ತಪ್ಪು ಬಯಲಾದರೆ ಅವ್ರನ್ನ ಈ ಕೂಡಲೇ ಅಮಾನತು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಅನೇಕ ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ಕುಡಿಯೋ ನೀರಿಗೂ ಕೂಡ ಪರದಾಡುವಂಥ ಸ್ಥಿತಿ ಇವತ್ತು ಶಾಪುರ ತಾಲೂಕಿನ ಬಹುಶಃ 20ಕ್ಕೂ ಹೆಚ್ಚು ಅಧಿಕ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹಳ್ಳಿಗಳಲ್ಲಿದೆ ಹಾಗಾಗಿ ಅಧಿಕಾರಿಗಳು ಅತ್ತ ಎಚ್ಚೆತ್ತುಕೊಳ್ಬೇಕು ಎಚ್ಚೆತ್ತುಕೊಂಡು ಕನಿಷ್ಠವಾಗಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋ ನಿಟ್ಟಿನಲ್ಲಿ ಇವತ್ತು ಗ್ರಾಮ ಪಂಚಾಯಿತಿಯ ಆಡಳಿತ ವ್ಯವಸ್ಥೆ ಮತ್ತು ತಾಲೂಕು ಪಂಚಾಯಿತಿ ಆಡಳಿತ ವ್ಯವಸ್ಥೆ ಆ ಕುರಿತು ಕ್ರಮ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ತಮ್ಮ ಹೆಸರು ಶರಣು ಧೋರಣಿ ಅಂತೇಳಿ ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ಯಾದಗಿರಿ ಜಿಲ್ಲಾ ಸಂಚಾಲಕ ಇನ್ನರ್ ವೀಲ್ ಕ್ಲಬ್ ಕುಷ್ಟಗಿ ಅವರಿಂದ ಮಹಿಳಾ ಸಬಲೀಕರಣ ಬಡತನ ನಿರ್ಮೂಲನಾ ದಿವಸ್ ಮತ್ತು ಪ್ರತಿಭಾ ಪಲಾಯನದ ಕಾರ್ಯಕ್ರಮ ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಶ್ವಿನಿ ದಿವಾಕರ್ ಅಸ್ಮಾ ಕಂಬಾರ್ ಗೀತಾ ಸೂಡಿ ಕ್ಲಬ್ನ ಅಧ್ಯಕ್ಷೆ ಮೇಘನಾ ದೇಸಾಯಿ ಕಾರ್ಯದರ್ಶಿ ಶಿವಲೀಲಾ ದಾವಣಗೇರಿ ಮಾಡಿದರು ಕಾರ್ಯಕ್ರಮದಲ್ಲಿ ಮುರುಡಿ ಗ್ರಾಮದ ಅಶ್ವಿನಿ ದಿವಾಕರ್ ಅವರನ್ನು ಗ್ರಾಮೀಣ ಉದ್ಯೋಗ ಸ್ವಉದ್ಯೋಗ ನಿರತ ಮಹಿಳೆ ಎಂದು ಗುರುತಿಸಿ ಸನ್ಮಾನಿಸಲಾಯಿತು ಅವರು ತಯಾರಿಸಿದ ದೇಸಿ ಆಕಳಿನ ಸಗಣಿಯ ಪ್ರಣತಿಗಳನ್ನು ಮತ್ತು ದೀಪಗಳನ್ನು ಖರೀದಿಸಿ ಎಲ್ಲರೂ ಈ ವರ್ಷ ನಮ್ಮ ಹತ್ತಿರದ ಜನರಿಂದಲೇ ತಯಾರಿಸಿ ಮಾರಾಟಕ್ಕೆ ಇರುವಂತಹ ವಸ್ತುಗಳಿಂದ ದೀಪಾವಳಿ ಹಬ್ಬವನ್ನು ಆಚರಿಸುವಂತೆ ಮನವಿ ಮಾಡಿದರು ಅದರಂತೆ ಅಂಗವಿಕಲ ಮಹಿಳೆಯರು ಮತ್ತು ಪುರುಷರನ್ನು ಬಡತನ ನಿರ್ಮೂಲನಾ ದಿವಸ್ ಪ್ರಯುಕ್ತ ಸನ್ಮಾನಿಸಲಾಯಿತು ನಾವೆಲ್ಲರೂ ಇಂತಹ ಉದಾಹರಣೆಗಳನ್ನಿಟ್ಟುಕೊಂಡು
ಅವರಂತೆ ಜೀವನದಲ್ಲಿ ಏನು ಕೊರತೆಗಳಿದ್ದರೂ ಅವರನ್ನು ಮೆಟ್ಟಿ ನಿಂತು ಸ್ವಾವಲಂಬಿ ಜೀವನವನ್ನು ಸ್ವಾಭಿಮಾನದಿಂದ ಶ್ರಮಪಟ್ಟು ದುಡಿದಿದ್ದೆ ಆದರೆ ದೇಶದಲ್ಲಿನ ಬಡತನ ದೂರವಾಗುತ್ತದೆ ಎಂದು ಸಂಸ್ಥೆ ಅಧ್ಯಕ್ಷೆ ಮೇಘನಾ ದೇಸಾಯಿ ಹೇಳಿದರು. ಅದರಂತೆ ನಮ್ಮ ದೇಶದ ಮುಂದಿನ ಭವಿಷ್ಯ ಇಂದಿನ ಮಕ್ಕಳಿಗೆ ನಮ್ಮ ದೇಶದಲ್ಲಿ ಇದ್ದು ದೇಶಕ್ಕಾಗಿ ಅವರ ಸೇವೆ ಎಂದು ಅವರಿಗೆ ತಿಳಿಸಿ ಪ್ರತಿಭಾ ಪಲಾಯನ ಆಗದಿರಲಿ ಎಂದು ಅವರಲ್ಲಿ ವಿನಂತಿಸಿ ಮಕ್ಕಳ ದಿನಾಚರಣೆಯನ್ನು ಮುಂಚಿತವಾಗಿ ಆಚರಿಸಲಾಯಿತು. ಆರ್ ಶರಣಪ್ಪ ಗುಮಗೇರ, ಕನ್ನಡ ಟಿವಿ, ಕೊಪ್ಪಳ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಅಧ್ಯಕ್ಷ ಆಕಾಂಕ್ಷಿಯಾಗಿರುವ ಮಹಿಳೆಯನ್ನು ಎಳೆದಾಡಿ ಬಿಜೆಪಿ ಶಾಸಕ ಸಿದ್ದು ಸವದಿ ಸೇರಿದಂತೆ ಇತರರು ಅಸಭ್ಯ ವರ್ತನೆ ತೋರಿರುವುದು ಒಂದು ಕೆಟ್ಟ ಸಂಪ್ರದಾಯವಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ್ ನಗರದ ಹಿಲ್ ಗಾರ್ಡನ್ನ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಈ ರೀತಿ ಮಹಿಳೆಯರ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳುವುದನ್ನು ನಾವು ಖಂಡಿಸುತ್ತೇವೆ. ಈ ಸಂಬಂಧ ನಮ್ಮ ಪಕ್ಷ ಪ್ರತಿಭಟನೆ ನಡೆಸಲಿದೆ. ಕೂಡಲೇ ಈ ಘಟನೆಗೆ ಸಂಬಂಧಿಸಿದಂತೆ ಅಸಭ್ಯವಾಗಿ ನಡೆದುಕೊಂಡ ಎಲ್ಲರ ಮೇಲೂ ಪೊಲೀಸರು ಹಾಗೂ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ರಜನಿಕಾಂತ್ ಯಾದವಾಡೆ, ಕನ್ನಡ ಟಿವಿ, ಬೆಳಗಾವಿ. ನಾಯಕರ ಬಗ್ಗೆ ಪ್ರತಿಭಟನೆ ಮಾಡ್ತಿದ್ದಾರೆ, ನೋಡೋಣ ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಿಕ್ ಸಾಧ್ಯ ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಇದೊಂದು ಭಾಳ ಕೆಟ್ಟ ಸಂಪ್ರದಾಯ ಅಂತ ಹೇಳಬೇಕಾಗ್ತಿತ್ತು. ಮಹಿಳೆ ಜೊತೆ ಈ ರೀತಿ ವರ್ತನೆ ಭಾಳ ಕೆಟ್ಟ ಸಂಪ್ರದಾಯ. ನಮ್ಮ ಪಕ್ಷ ಅದಕ್ಕೆ ಪ್ರತಿಭಟನೆ ಮಾಡ್ತಿದೆ. ನಾನು ಪತ್ರಿಕೆಯಲ್ಲಿ ನೋಡಿದೆ, ಯಾರಿದ್ರು ಕೂಡ ಪೊಲೀಸರು ಕ್ರಮ ಕೈಗೊಳ್ತಾರೆ, ಆ ರೀತಿ ಎಲ್ಲೂ ಆಗಬಾರ್ದು ಅಂತ ನಮ್ಮ ಅನಿಸಿಕೆ. ಪ್ರತಿ ವರ್ಷ ಆಚರಿಸ್ತಾ ದೀಪಾವಳಿಯ ಆರ್ಥಿಕ ಶುಭಾಶಯ ಹೇಳ್ತಾ ಎಲ್ಲರೂ ಸುಖ ಶಾಂತಿ ಸಮೃದ್ಧಿಯಿಂದ ಬಾಳಂತ ಹಾರೈಸ್ತೇನೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬಿಜಗುಪ್ಪಿ ಗ್ರಾಮದಲ್ಲಿ ಜಗಜ್ಯೋತಿ ಬಸವೇಶ್ವರರ ಮೂರ್ತಿಯ ಕೈ ಮುರಿದಿದ್ದು ಆಕಸ್ಮಿಕ ಘಟನೆಯಿಂದ ಎನ್ನುವ ಸತ್ಯ ಬಯಲಾಗಿದೆ. ಘಟನೆಗೆ ಕಾರಣರಾದವರು ಭಯದಿಂದ ಮಾಹಿತಿ ಮುಚ್ಚಿಟ್ಟಿದ್ದರು ಎನ್ನುವುದು ಈಗ ಬೆಳಕಿಗೆ ಬಂದಿದೆ. ನವೆಂಬರ್ 8ರಂದು ಬಸವೇಶ್ವರರ ಮೂರ್ತಿಯ ಕೈ ಮುರಿದಿತ್ತು. ಇದರಿಂದ ಎಲ್ಲೆಡೆ ಭಾರಿ ಪ್ರತಿಭಟನೆ ಕೂಡ ನಡೆದಿತ್ತು. ತಪ್ಪಿತಸ್ಥರನ್ನು ಪತ್ತೆ ಮಾಡಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿತ್ತು. ಇದೀಗ ಗ್ರಾಮದ 5 ಹಿರಿಯರು ಸೇರಿ ಪೊಲೀಸರಿಗೆ ಹೇಳಿಕೆಯೊಂದನ್ನು ನೀಡಿದ್ದು ತಾವು ನೀಡಿದ ಪೊಲೀಸ್ ದೂರನ್ನು ಹಿಂದಕ್ಕೆ ಪಡೆದಿದ್ದಾರೆ. ಸಿದ್ದಪ್ಪ ನರಗುಂದ, ರಾಘವೇಂದ್ರ ಹುರ್ಕಡ್ಲಿ ಮತ್ತು ಮಹಾಂತೇಶ್ ನರಗುಂದ ಎನ್ನುವ 3 ಸೇರಿ ರಾತ್ರಿ 2 ಸುಮಾರಿಗೆ ಹೊಲಕ್ಕೆ ನೀರು ಹಾಯಿಸಲು ಹೋಗುವಾಗ ಬಸವೇಶ್ವರರ ಮೂರ್ತಿಯ ಮೇಲಿನ ಶಾಲು ಕೆಳಗೆ ಬಿದ್ದಿದ್ದಿರುವುದನ್ನು ನೋಡುತ್ತಾರೆ. ಸಿದ್ದಪ್ಪ ಶಾಲು ಹಾಕಲು ಮೇಲೇರಿದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಮೊಣಕಾಲು ಬಸವೇಶ್ವರರ ಮೂರ್ತಿಯ ಕೈ ಮೇಲೆ ತಾಗಿ ಕೈ ಮುರಿದು ಹೋಗಿತ್ತು. ಆದರೆ ಘಟನೆಯಿಂದ ಭಯಗೊಂಡ 3 ಸೇರಿ ಕೈಯನ್ನು ರಸ್ತೆ ಪಕ್ಕದಲ್ಲಿ ಎಸೆದು ವಿಷಯ ಮುಚ್ಚಿಟ್ಟಿದ್ದರು. ಇದೀಗ ವಿಷಯ ಬಾಯ್ಬಿಟ್ಟಿದ್ದು ಗ್ರಾಮಸ್ಥರು ದೂರನ್ನು ಹಿಂದಕ್ಕೆ ಪಡೆದಿದ್ದಾರೆ. ರಜನಿಕಾಂತ್ ಯಾದವಾಡೆ, ಕನ್ನಡ ಟಿವಿ, ಬೆಳಗಾವಿ. ಕುರುಬ ಸಮಾಜಕ್ಕೆ ಇವತ್ತು ಒಳ್ಳೆಯ ಸ್ಥಾನಮಾನ ಸಿಗಬೇಕಾದರೆ ಸಿಎಂ ಯಡಿಯೂರಪ್ಪನವರು ಕಾರಣ ಎಂದು ಕುಷ್ಟಗಿ ತಾಲೂಕು ಹಾಲುಮತ ಸಮಾಜದ ಅಧ್ಯಕ್ಷ ಮಲ್ಲಣ್ಣ ಪಲ್ಲೆ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಭಕ್ತ ಕನಕದಾಸರ ಜಯಂತಿ ಆಚರಣೆಗೆ ಬರಬೇಕಾದರೆ ಸಿಎಂ ಯಡಿಯೂರಪ್ಪನವರು ಕಾರಣೀಭೂತರು. ಆದ್ದರಿಂದ ಸಿಎಂ ಯಡಿಯೂರಪ್ಪನವರು ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸವನ್ನು ಮಾಡುತ್ತಿದ್ದಾರೆ. ಕುರುಬ ಸಮಾಜವನ್ನು ಎಸ್ಟಿ ಮೀಸಲಾತಿ ಪಟ್ಟಿಗೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತಾರೆ ಎಂಬ ಭರವಸೆ ರಾಜ್ಯದ ಕುರುಬ ಜನತೆಗೆ ಇದ್ದು, ಯಡಿಯೂರಪ್ಪನವರು ಹಿಂದುಳಿದ ವರ್ಗಕ್ಕೆ ಸಾಕಷ್ಟು ಅಭಿವೃದ್ಧಿ ರೂಪದಲ್ಲಿ ಯೋಜನೆ ಬಿಡುಗಡೆ ಮಾಡಿದ್ದಾರೆ. ಅವರ ಅಭಿವೃದ್ಧಿಗೆ ಮೆಚ್ಚಿ ಇವತ್ತು ಬಿಜೆಪಿ ಸರ್ಕಾರ ಆಡಳಿತದಲ್ಲಿದೆ. ಆದರೆ ಕುರುಬರ ಸಮುದಾಯವು ಗುಡ್ಡಗಾಡು ಪ್ರದೇಶದಲ್ಲಿ ಜೀವನ ಸಾಗಿಸುತ್ತಿದ್ದು ಮತ್ತು ಶಿಕ್ಷಣ ರಂಗದಲ್ಲಿ ತೀರಾ ಹಿಂದುಳಿದಿದೆ. ಕುರುಬರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯಿಂದ ಹಿಂದುಳಿದ ಸಮುದಾಯವಾಗಿದೆ. ಆದ್ದರಿಂದ ಸಿಎಂ ಯಡಿಯೂರಪ್ಪನವರು ಕುರುಬರ ಕನಸಾಗಿರುವ ಎಸ್ಟಿ ಮೀಸಲಾತಿ ಪಟ್ಟಿಗೆ ಸೇರಿಸಲು ಮುಂದಾಗಬೇಕು ಎಂದರು. ಆರ್ ಶರಣಪ್ಪ ಗುಮಗಾರ, ಕನ್ನಡ ಟಿವಿ, ಕೊಪ್ಪಳ. ಯಡಿಯೂರಪ್ಪ ಸಾಹೇಬರು ಈ ಹಿಂದೆ ನಮಗೂ ಕೂಡ ನಾವು ಕನಕ ಜಯಂತಿ ನಾವು ಸಣ್ಣವರಿದ್ದ ನಮ್ಗೆ ಗೊತ್ತಿದ್ದೇನೆ ಇಲ್ಲ. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಇವತ್ತು ನಾವು ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗೂ ಇನ್ನಿತರ ಎಲ್ಲ ಸಮಾಜದ ನನ್ನ ಸಹೋದರ ಸಮಾಜದ ಇವತ್ತು ಇವತ್ತು ವಾಲ್ಮೀಕಿ ಜಯಂತಿ ಇರ್ಬೋದು, ಹಲವಾರು ಜಯಂತಿಗಳನ್ನು ಇವತ್ತು ನಮ್ಮ ಯಡಿಯೂರಪ್ಪ ಸಾಹೇಬರು ಅದನ್ನು ತಂದುಕೊಟ್ರು. ಯಡಿಯೂರಪ್ಪ ಸಾಹೇಬರು ನಮ್ಮ ನಂಬಿಕೆ ಇದೆ, ಯಡಿಯೂರಪ್ಪ ಸಾಹೇಬರು ಖಂಡಿತವಾಗಿ ಇವತ್ತು ಶೋಷಿತ ನಮ್ಮ ಹಿಂದುಳಿದಂಥ ಸಮಾಜವನ್ನು ಎಷ್ಟಿಗೆ ಮೀಸಲಾತಿಗೊಳಿಸಿ ಇವತ್ತು ನಮ್ಮ ನಾಳೆ ಮಕ್ಕಳಿಗೆ ಶಿಕ್ಷಣಕ್ಕೆ ನೌಕರಿ ಸಲುವಾಗಿ ನಾವು ಇವತ್ತು ಏನೋ ಒಂದು ಇವತ್ತು ನಾವು ಗಂಗಾ ಕಲ್ಯಾಣ ಇವತ್ತು ನಮ್ಮ ಸಮಾಜದವ್ರು ಎಷ್ಟು ಹಿಂದುಳಿದಾರಪ್ಪ ಅಂತಂದ್ರೆ ಗುಡ್ಗಾಡದಲ್ಲಿ ಇರ್ತಾರೆ, ಅವ್ರಿಗೆ ಒಂದು ಗಂಗಾ ಕಲ್ಯಾಣ ಸೌಲಭ್ಯ ಇಲ್ಲ. ಈ ಎಸ್ ಟಿ ಮೀಸಲಾತಿ ಆಗಿರೋದ್ರಿಂದ ಇವತ್ತು ಸಮಾಜ ಬಾಂಧವರಿಗೆ ಅವೆಲ್ಲ ದೊರಕ್ತಾವೆ ಅಂತೇಳಿ ಇದನ್ನು ಇವತ್ತು ಖಂಡಿತವಾಗಿ ನಮಗೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಇವತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೇ ಮಾಡ್ತಾರಂತ ಹೇಳಿ ನಾವೆಲ್ಲ ಸಮಾಜ ಬಾಂಧವರು ಇರ್ಬೋದು, ನಮ್ಮ ಮುಖಂಡರುಗಳಿರ್ಬೋದು, ಇವತ್ತು ಪೀಠಾಧ್ಯಕ್ಷರು ಇರ್ಬೋದು, ಯಡಿಯೂರಪ್ಪ ಸಾಹೇಬರ ಮೇಲೆ ವಿಶ್ವಾಸ ಇದೆ ನಮ್ಗೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಕಾಲ ಆ ಪಾದಯಾತ್ರೆ ಪೀಠಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಪಾದಯಾತ್ರೆ ತಲುಪತ್ತೆ ನಮ್ಮ ಹೋರಾಟ ಸಂಬಂಧ. ಮುಂದೆ ಸುಮಾರು 10 ಲಕ್ಷ ಜನ ಸೇರಿ ಕೇಸ ಇದನ್ನು ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೆ
ನಮ್ಮ ಕೂಗನ್ನು ಮುಟ್ಟಿಸ್ತೀವಿ, ಇದು ನಮ್ಮ ಖಂಡಿತ ಯಶಸ್ವಿ ಆಗೇ ಆಗುತ್ತೆ ಅಂತ ನಮಗೆ ಭರವಸೆ ಇತ್ತು. ಯಾಕಪ್ಪ ಅಂದ್ರೆ ಸನ್ಮಾನ್ಯ ಈಶ್ವರಪ್ಪ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಇದಕ್ಕೆ ಹೆಚ್ಚು ಒತ್ತಡವನ್ನು ಕೊಟ್ಟು ನಮ್ಮ ಸಮಾಜಕ್ಕೆ ನ್ಯಾಯ ದೊರಕಿಸಿ ಕೊಡ್ತಾರೆ ಅಂತ ಹೇಳಿ ನಮಗೆಲ್ಲರೂ ಕೂಡ ಸಮಾಜದವರು ಆಶಯಭಾವನೆ ಹೊಂದಿದೆ ಅಂತ ನಾನು ಹೇಳಕ್ ಬಯಸ್ತೀನಿ. ಬಿಜೆಪಿ ಪಕ್ಷದ ಗೆಲುವಿಗೆ ಕಾರ್ಯಕರ್ತರ ಪರಿಶ್ರಮವೇ ಜೀವಾಳವಾಗಿದ್ದು, ಕಾರ್ಯಕರ್ತರು ಪಕ್ಷದ ಏಳಿಗೆಗಾಗಿ ದುಡಿದಾಗ ಮಾತ್ರ ಪಕ್ಷಕ್ಕೆ ವರ್ಚಸ್ಸು ಬರುತ್ತದೆ ಎಂದು ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷ ಬಸವರಾಜ್ ಹಳ್ಳೂರ್ ಹೇಳಿದರು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕೊಪ್ಪಳ ರಸ್ತೆಯ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭಾರತೀಯ ಜನತಾ ಪಾರ್ಟಿ ಕುಷ್ಟಗಿ ಮಂಡಲದ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ವರ್ಗ 2020 ಎರಡು ದಿನಗಳ ಕಾಲ ಬಿಜೆಪಿ ಪಕ್ಷದ ಕಾರ್ಯಕರ್ತರ ತರಬೇತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷವು ಹಿಂದುಳಿದ ಪರವಾಗಿ, ಶೋಷಿತರ ಪರವಾಗಿ ಮತ್ತು ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ದೇಶದಲ್ಲೇ ಮೂಲೆ ಮೂಲೆಯಲ್ಲಿ ಅಭಿವೃದ್ಧಿ ಮಾಡಿದ್ದು, ದೇಶದಲ್ಲಿ ಬಿಜೆಪಿ ಪಕ್ಷವು ಅತ್ಯಂತ ಬಲಿಷ್ಠ ಪಕ್ಷವಾಗಿ ಬೆಳೆದಿದ್ದು, ನರೇಂದ್ರ ಮೋದಿ ಸರ್ಕಾರ ಮತ್ತು ಯಡಿಯೂರಪ್ಪನವರ ಸರ್ಕಾರ ಅಭಿವೃದ್ಧಿಗಾಗಿ ಸಾಕಷ್ಟು ಪಣ ತೊಟ್ಟಿದ್ದು, ನಮ್ಮ ಭಾರತ ದೇಶವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾದರಿ ದೇಶವನ್ನಾಗಿ ಮಾಡಲು ಪಣ ತೊಟ್ಟಿದ್ದಾರೆ. ಯಡಿಯೂರಪ್ಪನವರು ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದು, ಮುಂದಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಪಕ್ಷ ಅಧಿಕಾರ ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದಲ್ಲಿ ಬಯಲು ಪತ್ತಾರ್ ಗಂಗಮ್ಮ ಎಂಬುವರ ಮನೆಯಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ. ಪರಿಣಾಮ ಮನೆಯಲ್ಲಿದ್ದ ಸಾಮಗ್ರಿಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಘಟನೆ ಜರುಗಿರುವುದರಿಂದ ಯಾವುದೇ ಜೀವಹಾನಿಯಾಗಿಲ್ಲ. ಮನೆಯಲ್ಲಿನ ಗ್ಯಾಸ್ ಸಿಲಿಂಡರ್ಗೆ ಬೆಂಕಿ ತಗುಲಿದೆ. ಸಾರ್ವಜನಿಕರು ಹರಸಾಹಸಪಟ್ಟು ಅಗ್ನಿಯಿಂದಾಗಬಹುದಾಗಿದ್ದ ಹೆಚ್ಚಿನ ಅನಾಹುತ ತಡೆದಿದ್ದಾರೆ. ಸುದ್ದಿ ತಿಳಿದ ಕೂಡಲೇ ಅಗ್ನಿಶಾಮಕ ಠಾಣಾ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ತಾಲೂಕಾಡಳಿತ ಹಾಗೂ ಸ್ಥಳೀಯ ಆಡಳಿತಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿದ್ದಾರೆ. ವೃಷಭೇಂದ್ರ, ಕನ್ನಡ ಟಿವಿ, ಕೂಡ್ಲಗಿ. ಗಾಡಿ ಬಿಚ್ಚಿ ಬಿಡಬಹುದು.
तगड़ बीता सार अद तगड़ बील मूमेंट इत ಕೋವಿಡ್ 19 ನಿರ್ವಹಣೆಗೆ ಬಿಡುಗಡೆಯಾದ ಅನುದಾನ ದುರ್ಬಳಕೆ ಬಗ್ಗೆ ಆರೋಪಗಳು ಕೇಳಿ ಬಂದಿರುವುದರಿಂದಾಗಿ ಜಿಲ್ಲೆಯ ರಾಯಭಾಗ ತಹಶೀಲ್ದಾರ್ ಚಂದ್ರಕಾಂತ್ ಭಜಂತ್ರಿ ಅವರನ್ನು ಇಲಾಖಾ ವಿಚಾರಣೆಗೆ ಕಾಯ್ದಿರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಲಾಗಿದೆ. ಈ ಅಧಿಕಾರಿಯ ಹುದ್ದೆಯ ಮೇಲಿನ ಹಕ್ಕನ್ನು ಬೆಂಗಳೂರು ನಗರ ಜಿಲ್ಲೆಯ ಚುನಾವಣಾ ತಹಶೀಲ್ದಾರ್ ಸ್ಥಾನಕ್ಕೆ ಬದಲಾಯಿಸಲಾಗಿದೆ. ಅವರು ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೆ ಕೇಂದ್ರ ಸ್ಥಾನ ಬಿಡುವಂತಿಲ್ಲ. ನಿಯಮ ಪ್ರಕಾರ ಜೀವನಾಧಾರ ಭತ್ಯೆ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಕಂದಾಯ ಇಲಾಖೆಯ ಅಧೀನ ಕಾರ್ಯದರ್ಶಿ ಆರ್ ಉಮಾದೇವಿ ಆದೇಶದಲ್ಲಿ ತಿಳಿಸಿದ್ದಾರೆ. ರಜನಿಕಾಂತ್ ಯಾದವಾಡೆ, ಕನ್ನಡ ಟಿವಿ, ಬೆಳಗಾವಿ. ಹಿರಿಯ ಪತ್ರಕರ್ತ ಹಾಯ್ ಬೆಂಗಳೂರು ಟ್ಯಾಬ್ಲಾಯ್ಡ್ನ ಪ್ರಧಾನ ಸಂಪಾದಕ ರವಿ ಬೆಳಗೆರೆ ಇಂದು ಹೃದಯಾಘಾತದಿಂದ ನಿಧನರಾದರು. 1995ರಲ್ಲಿ ಹಾಯ್ ಬೆಂಗಳೂರು ಆರಂಭಿಸಿದರು. ಕಾದಂಬರಿ, ಅನುವಾದ, ಕಥಾಸಂಕಲನ, ಅಂಕಣ ಬರಹಗಳು, ಜೀವನ ಕಥನ ಒಳಗೊಂಡ ಅವರ ಸುಮಾರು 70 ಪುಸ್ತಕಗಳು ಪ್ರಕಟಗೊಂಡಿವೆ. ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಜೀವಮಾನದ ಸಾಧನೆ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳು ಸಂದಿವೆ. ರಾಷ್ಟ್ರವಾದಿ ಪತ್ರಕರ್ತ ಶ್ಯಾಮ್ ಸುಂದರ್ ಕೆ ಅಣ್ಣೇನಹಳ್ಳಿ ನಿಧನರಾದ ರವಿ ಬೆಳಗೆರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ತಿಳಿಸಿದ್ದಾರೆ. ಶ್ಯಾಮ್ ಸುಂದರ್ ಕೆ ಅಣ್ಣೇನಹಳ್ಳಿ, ಕನ್ನಡ ಟಿವಿ, ಚನ್ನರಾಯಪಟ್ಟಣ. ಇವಿಷ್ಟು ಈ ಗಳಿಗೆಯ ಸುದ್ದಿಗಳು. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.